ಈಗ ಮೂಡಾದು ದಾಖಲೆ ಸಮೇತ ಇಡ್ತಾ ಇದ್ದೀವಿ ನಾವು. ನಿಮ್ಮದೇನಿದೆ ದಾಖಲೆ 40%, 40% ಹೇಳಿದ್ರಲ್ಲ. ಈಗ ಅದೆಲ್ಲ ಅಲ್ಲೆಲ್ಲ 500 ಕೋಟಿ ಅಂತೆ, ಗಂಗಾ ಕಲ್ಯಾಣದ 400 ಕೋಟಿ ಅಂತೆ ಈಗ ಹೇಳ್ತಾ ಇದ್ದೀರಲ್ಲ. ಇಷ್ಟು ದಿವಸ ಏನು ಮಾಡ್ತಾ ಇದ್ರಿ? ದುಡ್ಡು ಹುಡ್ಕೊಂಡು ಕೂತಿದ್ದಾರನ್ನ ಈಗ ತಕೊಂಡು ಕೂತಿದ್ದೀರಲ್ಲ. ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯರೇ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ಯಾವ ರೀತಿ ಕಾಡ್ತಾ ಇದೆ ನಿಮ್ಮನ್ನ. ನೀವು ಮಾಧ್ಯಮದ ಮುಂದೆ ಕೂತಾಗ ಕಣ್ಣಿಗೆ ಕಾಣ್ತಾ ಇದೆ. ಮೊನ್ನೆ ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ, ಹಿಂದೆ ಯಾವ ರೀತಿ ಉತ್ತರ ಕೊಡ್ತಿದ್ದೀರಿ, ಮೊನ್ನೆ ಯಾವ ರೀತಿ ನಡ್ಕೊಂಡ್ರಿ, ಎಲ್ಲ ಕಾಣ್ತಾ ಇದ್ದೇವೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ. ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳು. ನನ್ನ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾನೆ, ಇಲ್ಲಿ ಯಾಕೆ ಬರ್ತಾನೆ, ಇಲ್ಲಿ ಮಿಲ್ಟ್ರಿ ಕರ್ಕೊಂಬಂದವನ ಅಂತ. ಮಿಲ್ಟ್ರಿನ ಬರೋ ಕಾಲ ಬರುತ್ತೆ, ಇಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ. ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯ್ತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಸಕ್ಕೆ ಮಿಲ್ಟ್ರಿಯವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವ್ ನಡೆಸ್ತಾವ್ರಲ್ಲ ದರೋಡೆ, ಅದು ನಿಲ್ಸೋದಕ್ಕೆ ಮಿಲ್ಟ್ರಿಯವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು. ಅದು ಬರೋ ಕಾಲ ಬಂದ್ರೆ ತರ್ಸೋಣಂತ, ಎಲ್ಲ ಒಳ್ಳೇದಾಗಲಿ. ಬರ್ತದೆ ಈಗ ಮೂಡಾದು ದಾಖಲೆ ಸಮೇತ ಇಡ್ತಾ ಇದ್ದೀವಿ ನಾವು. ನಿಮ್ಮದೇನಿದೆ ದಾಖಲೆ 40%, 40% ಹೇಳಿದ್ರಲ್ಲ. ಈಗ ಅದೆಲ್ಲ ಅಲ್ಲೆಲ್ಲ 500 ಕೋಟಿ ಅಂತೆ, ಗಂಗಾ ಕಲ್ಯಾಣದ 400 ಕೋಟಿ ಅಂತೆ ಈಗ ಹೇಳ್ತಾ ಇದ್ದೀರಲ್ಲ. ಇಷ್ಟು ದಿವಸ ಏನು ಮಾಡ್ತಾ ಇದ್ರಿ? ದುಡ್ಡು ಹುಡ್ಕೊಂಡು ಕೂತಿದ್ದಾರನ್ನ ಈಗ ತಕೊಂಡು ಕೂತಿದ್ದೀರಲ್ಲ. ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯರೇ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ಯಾವ ರೀತಿ ಕಾಡ್ತಾ ಇದೆ ನಿಮ್ಮನ್ನ. ನೀವು ಮಾಧ್ಯಮದ ಮುಂದೆ ಕೂತಾಗ ಕಣ್ಣಿಗೆ ಕಾಣ್ತಾ ಇದೆ. ಮೊನ್ನೆ ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ, ಹಿಂದೆ ಯಾವ ರೀತಿ ಉತ್ತರ ಕೊಡ್ತಿದ್ದೀರಿ, ಮೊನ್ನೆ ಯಾವ ರೀತಿ ನಡ್ಕೊಂಡ್ರಿ, ಎಲ್ಲ ಕಾಣ್ತಾ ಇದ್ದೇವೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ. ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳು. ನನ್ನ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾನೆ, ಇಲ್ಲಿ ಯಾಕೆ ಬರ್ತಾನೆ, ಇಲ್ಲಿ ಮಿಲ್ಟ್ರಿ ಕರ್ಕೊಂಬಂದವನ ಅಂತ. ಮಿಲ್ಟ್ರಿನ ಬರೋ ಕಾಲ ಬರುತ್ತೆ, ಇಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ. ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯ್ತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಸಕ್ಕೆ ಮಿಲ್ಟ್ರಿಯವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವ್ ನಡೆಸ್ತಾವ್ರಲ್ಲ ದರೋಡೆ, ಅದು ನಿಲ್ಸೋದಕ್ಕೆ ಮಿಲ್ಟ್ರಿಯವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು. ಅದು ಬರೋ ಕಾಲ ಬಂದ್ರೆ ತರ್ಸೋಣಂತ, ಎಲ್ಲ ಒಳ್ಳೇದಾಗಲಿ. ಬರ್ತದೆ ಈಗ ಮೂಡಾದು ದಾಖಲೆ ಸಮೇತ ಇಡ್ತಾ ಇದ್ದೀವಿ ನಾವು. ನಿಮ್ಮದೇನಿದೆ ದಾಖಲೆ 40%, 40% ಹೇಳಿದ್ರಲ್ಲ. ಈಗ ಅದೆಲ್ಲ ಅಲ್ಲೆಲ್ಲ 500 ಕೋಟಿ ಅಂತೆ, ಗಂಗಾ ಕಲ್ಯಾಣದ 400 ಕೋಟಿ ಅಂತೆ ಈಗ ಹೇಳ್ತಾ ಇದ್ದೀರಲ್ಲ. ಇಷ್ಟು ದಿವಸ ಏನು ಮಾಡ್ತಾ ಇದ್ರಿ? ದುಡ್ಡು ಹುಡ್ಕೊಂಡು ಕೂತಿದ್ದಾರನ್ನ ಈಗ ತಕೊಂಡು ಕೂತಿದ್ದೀರಲ್ಲ. ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯರೇ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ಯಾವ ರೀತಿ ಕಾಡ್ತಾ ಇದೆ ನಿಮ್ಮನ್ನ. ನೀವು ಮಾಧ್ಯಮದ ಮುಂದೆ ಕೂತಾಗ ಕಣ್ಣಿಗೆ ಕಾಣ್ತಾ ಇದೆ. ಮೊನ್ನೆ ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ, ಹಿಂದೆ ಯಾವ ರೀತಿ ಉತ್ತರ ಕೊಡ್ತಿದ್ದೀರಿ, ಮೊನ್ನೆ ಯಾವ ರೀತಿ ನಡ್ಕೊಂಡ್ರಿ, ಎಲ್ಲ ಕಾಣ್ತಾ ಇದ್ದೇವೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ. ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳು. ನನ್ನ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾನೆ, ಇಲ್ಲಿ ಯಾಕೆ ಬರ್ತಾನೆ, ಇಲ್ಲಿ ಮಿಲ್ಟ್ರಿ ಕರ್ಕೊಂಬಂದವನ ಅಂತ. ಮಿಲ್ಟ್ರಿನ ಬರೋ ಕಾಲ ಬರುತ್ತೆ, ಇಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ. ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯ್ತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಸಕ್ಕೆ ಮಿಲ್ಟ್ರಿಯವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವ್ ನಡೆಸ್ತಾವ್ರಲ್ಲ ದರೋಡೆ, ಅದು ನಿಲ್ಸೋದಕ್ಕೆ ಮಿಲ್ಟ್ರಿಯವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು. ಅದು ಬರೋ ಕಾಲ ಬಂದ್ರೆ ತರ್ಸೋಣಂತ, ಎಲ್ಲ ಒಳ್ಳೇದಾಗಲಿ. ಬರ್ತದೆ.